जय भीम। ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ. ಹುಣಸಗಿ ತಾಲೂಕಿನ ಕಲ್ಲದೇವನಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷ ತೊರೆದು ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯಕರ ಸಮ್ಮುಖದಲ್ಲಿ ಕಲ್ಲದೇವನಹಳ್ಳಿ ಜನರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹಾಗೂ ರಾಜ ವೆಂಕಟಪ್ಪ ನಾಯಕರ ಅಧಿಕಾರಾವಧಿಯಲ್ಲಿ ನಡೆದ ಜನಪರ ಕಾಳಜಿ ಕಾರ್ಯಗಳನ್ನು ಮೆಚ್ಚಿ ಇಂದು ಸುರಪುರ ವಿಧಾನಸಭಾ ಕ್ಷೇತ್ರದ ಹುಣಸಗಿ ತಾಲೂಕಿನ ಕಲ್ಲದೇವನಹಳ್ಳಿ ಗ್ರಾಮದ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ ಪಕ್ಷವನ್ನು ತೊರೆದು 150ಕ್ಕೂ ಹೆಚ್ಚು ಜನ ರಾಜ ವೆಂಕಟಪ್ಪ ನಾಯಕ ಸಾಹೇಬರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡರು. ಈ ವೇಳೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಹುಲಕಪ್ಪ ಹರಿಚನ, ಸುರಪುರ ತಾಲೂಕು ವರದಿಗಾರರು. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಮೋದಿ ಎಷ್ಟು ಕಲಿಸಿದ್ರು ನೀವು ಸಾಧ್ಯನಿಲ್ಲ ಗೆಲ್ಲದು. ಮೋದಿ ಎಲ್ಲೆಲ್ಲಿ ಹೋಗಿ ಅಲ್ಲಿ ಶಾಸಕರು ಸೋತಿದ್ದಾರೆ. ಉದಾಹರಣೆ 100 ಕೊಡ್ತೀನಿ. ನಾನು ಎಂಬಿ ಪಾಡಿದಲ್ಲಿ ಹೋಗಿದ್ದು ಲ್ಯಾಪ್ ಗೆದ್ದು 50,000 ಗೆದ್ದ. ಅದೇ ಈ ಸಾರ್ ರಾಜ ವೆಂಕಟಪ್ಪ ನಾಯ್ಕ ನಿಮ್ಮ ಆಶೀರ್ವಾದದಿಂದ 25,000 ಗೆದ್ದೇನೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ. ರೊಕ್ಕ ಕೊಡ್ತೀರ? ರೊಕ್ಕ ಎಷ್ಟು ಕೊಡಂಗ? ರೊಕ್ಕ ಹೇಳ್ರಿ ನೀವು, ಹೇಳ್ರಿ ಎಷ್ಟು ಕೊಡಂಗ? ನಂದು ಓಟಿಗೆ 200 ಬೇಡ, ಬರೀ ಕೊಟ್ರೆ 500 ಕೊಡ್ಬೋದು. 500 ನಾನು ನೋಡಿಲ್ಲ, ಯಾರು ಸುರಪುರದವ್ರು ನಿನ್ನ 1,000 ಖರ್ಚು ಮಾಡಂತ ಜನ ನಮ್ಗೆ ಸುರಪುರದವ್ರು ಇದಾರ? ನೀನು 500 ರೂಪಾಯಿಗೆಲ್ಲ ನೀನು ನೋಡಿ ಓಟ ಅಂತಾರ ನಿಮ್ಗೆ? ಅದಕ್ಕ ಬಿಜೆಪಿ ಭ್ರಷ್ಟ, ಬಿಜೆಪಿ ಅವರು ಗಿಚ್ಚು ತೆಗಿಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಇದು ನಾವು ಆಕಾರ ಸೀಳು ಆಗಲ್ಲ. ನಿಮ್ಮ ಮಂದಿ ಮಕ್ಕಳು ನಿಮ್ಮ ರಾಜಕೋಣ ಕೇಳಿ ಬಹು ನೋಡ್ರಿ ಕೇಳ್ತೀನಿ. ಈ ಕಲದೇವರುಗಳ ಯಾಕೆ ಸೇರ್ಪಡೆ ಆದ್ರೆ ಗೌಡ್ರ ನಿಮ್ಮಲ್ಲಿ ಕೊಟ್ಟು ಇದಕ್ಕೆ ಉತ್ತರ ಕೊಡ್ಬೇಕು. ಅವ್ರಿಗೇನೇ ಕೇಳಿದ್ರು ನಿಮ್ಮಲ್ಲಿ ಅಂದ್ರೆ ನನ್ನ ಕೇಳಂತ ಗೌಡ್ರು. ಇಲ್ಲಿ 100 ಮಂದಿ ಸೇರ್ಪಡೆ ಆಗ್ಯಾರ. ಅದು 2004 ನೋಡಿದ್ವಿ, ಇಲ್ಲಿವರೆಗೆ ಸೇರ್ಪಡೆ ಆಗಿ ದುಡಿಯ ಕಾಂಗ್ರೆಸ್ನ. ಇವತ್ತು ಸೇರ್ಪಡೆ ಆಗ್ಯಾರ ಅಂದ್ರೆ ಇವ್ರು ಯಾಕೆ ಅಲ್ಲಿಂದ ಬಿಟ್ಟು ಬಂದರು ಅದಕ್ಕೆ ಉತ್ತರ ಕೊಡ್ಬೇಕು. ಕೇಳಿದ್ರೆ ಇನ್ನ ಭಾಳ ಅವ ಮಾತಾಡಿದ್ರೆ ಕೆಲ್ಸಕ್ಕೆ ಬರೋಂಗಿಲ್ಲ. ಈಗೇನು ಸೇರ್ಪಡೆ ಆಗಿ ಹಳೆಯವ್ರು ಹೊಸಬ್ರೆಲ್ಲ ಸೇರಿ ಒಳ್ಳೆ ಈ ಊರು ಲೀಡ್ ತರಂತ ಕೆಲಸ ಮಾಡ್ರಿ. ಈಗ ಲಾಸ್ಟ್ ಚುನಾವಣೆ ಮೊನ್ನೆ, ಅದಕ್ಕೊಂದು ಅನುಕಂಪ ಅಲೆ ಸೃಷ್ಟಿ ಮಾಡ್ಯಾರ ಇವರು. ನೀವೇನೇ ಅನುಕಂಪ ಮಾಡಿದ್ರು ಈ ಸಲ ಗೆಲ್ಲಾಗಿಲ್ಲ. ನೀವು ಫೇಸ್ಬುಕ್ ವಾಟ್ಸಪ್ನಾಗ ನೀವು ಗೆಲುವು ಕಂಡ್ರಿ. ನೀವು ನಾ ಈಗ ಹೇಳಕತ್ತೀನಿ, ನೀವು ಫೇಸ್ಬುಕ್ ವಾಟ್ಸಪ್ನಾಗ ನೀವು ಹುಲಿ ಸಿಂಹ ಕೈಡ್ ಗೇಸಿ ನೀವು ಗೆಲುವು ಕಂಡ್ರಿ. 2023ಕ ಸೂರ್ಯ ಎಷ್ಟು ಹುಟ್ಟದ ಸತ್ಯನಾ ಅಷ್ಟೇ ವೆಂಕಟಪ್ಪ ನಾಯ್ಕ ಸಾಹೇಬರ ಎಮ್ಎಲ್ಎ ಆಗೋದು ಸತ್ಯ. ಹೀಗಾಗಿ ಇನ್ನು ಮಾತಾಡೋ ಭಾಳ ಅವ, ಮತ್ತೆ ನಾನು ವೇದಿಕೆ ಫುಲ್ ಹಂಗ ಹೆಚ್ಚಿಗದಂಗ ಆತ. ನೀವು ಇಷ್ಟೇಳಿ ನಾಲ್ಕು ಮಾತ್ರ ಹತ್ತಿದಾಗ ನನ್ನೆಲ್ಲರ ಬೆರವಣಿಗೆ ತೆಗೆದು ತೋರಿಸಿದಾಗ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಕಲ್ದೇವನಹಳ್ಳಿ ಅಂದಾಗ ಯಾವಾಗಲೂ ಆ ಬ್ರಿಡ್ಜ್ ನೆನಪಾಗ್ತದೆ. 94 ನಾ ಮೊದಲ ಎಲೆಕ್ಷನ್ ನಿಂತಾಗ ನಿಮ್ಮ ಗ್ರಾಮಕ್ಕೆ ಬಂದಿದ್ವಿ ನಾವು, ನಿಂದಿರ್ತೀವಿ ಕೆ ಸಿ ಪಿಗೆ ಓಟ್ ಹಾಕರಿ. ಅವಾಗ ಗ್ರಾಮಸ್ಥರೆಲ್ಲ ಮುಖಂಡ್ರು ನಮ್ಮ ಊರಿಗೆ ಭಾಳ ತೊಂದರೆ ಇತ್ತು, ಈ ಹಳ್ಳಕ್ಕೆ ಬ್ರಿಡ್ಜ್ ನಿಮ್ಮ ತಂದೆಯವ್ರು ಮಾಡಿಕೊಟ್ಟಾರ, ಐ ಎಸ್ ಆರ್ ನೀವು ನಿಂತು ನಾವು ನಿಮಗೆ ಹಾಕ್ತೀವಿ ಅಂತಂದು ಊರ ಮಂದಿನೇ ಓಟ್ ಹಾಕಿದ್ರು ಕೆ ಸಿ ಪಿ. ಅದೇ ರೀತಿ ಇದೊಂದು ಸಾರಿ ಆಶೀರ್ವಾದ ಮಾಡ್ರಪ್ಪ ಅಂತ ನಾ ಕೇಳಕ್ಕೆ ಬಂದಿದ್ದೆ ನಿಮ್ಗೆ. ಇದು ಕೊನೆ ಎಲೆಕ್ಷನ್, ನಾನು ಯಾವತ್ತು ಜನರ ಸೇವೆ ಮಾಡ್ಕೊಂತ ಬಂದೀನಿ. ಜನರ ಕಷ್ಟ ಸುಖಗಳು ನಿಮಗೆಲ್ಲ ಗುರುತಿರಬೇಕು. ಉಡಿಸಿಲಿಂದ ಹಿಡಿದು ದೇವಪುರ ತನಕ ಈ ಹಳ್ಳಕ್ಕೆ ಎಲ್ಲ ಗ್ರಾಮಕ್ಕೆ